ನಾನು ಸಿಂಧೂರಾ 2023 ರ ವಿಧಾನಸಭಾ ಚುನಾವಣೆಗೆ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಅದೇ ರೀತಿ ಕರ್ನಾಟಕದಲ್ಲಿ ಈ ಬಾರಿಯ ಚುನಾವಣಾ ಕಣ ಸಿಕ್ಕಾಪಟ್ಟೆ ರಂಗೇರ್ತಾ ಇದೆ ಹಾಗಾದ್ರೆ ಯಾವ ಯಾವ ಕ್ಷೇತ್ರದಲ್ಲಿ ಮತದಾರರ ನಾಡಿ ಮಿಡಿತ ಹೇಗಿದೆ ಏನು ಹೇಳ್ತಾನೆ ಮತದಾರ ಪ್ರಭು ಜೊತೆಗೆ ಇಲ್ಲಿನ ಎಂಎಲ್ಎಗಳು ಸರಿಯಾಗಿ ಕೆಲಸ ಮಾಡಿದಾರಾ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಅನ್ನು ನಿಮಗೆ ನೀಡುವಂತ ಕಾರ್ಯಕ್ರಮವೇ ಆಟೋ ರಿಪೋರ್ಟರ್ ಎಸ್ ನಾವು ಇವತ್ತು ನೀ ನೋಡ್ತಾ ಇದ್ದೀರಾ ಬಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ ಇಲ್ಲಿ ಕಾಂಗ್ರೆಸ್ ನಿಂದ ಕೃಷ್ಣ ಬೈರೇಗೌಡರು ಸತತವಾಗಿ ಗೆಲ್ತಾ ಬರ್ತಾ ಇದ್ದರೆ ಬಿಜೆಪಿ ಗಳಿಂದಲೂ ಕೂಡ ಬಿಜೆಪಿ ಇಂದಲೂ ಕೂಡ ಈ ಬಾರಿ ಆಕಾಂಕ್ಷಿಗಳು ಜಾಸ್ತಿ ಜನ ಇದ್ದಾರೆ ಹಾಗಾದ್ರೆ ಬಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಎಷ್ಟು ಮಟ್ಟಿಗೆ ಡೆವಲಪ್ ಆಗಿದೆ ಎಷ್ಟು ಕೆಲಸಗಳಾಗಿದೆ ಕಾಮಗಾರಿಗಳೆಲ್ಲ ಕಂಪ್ಲೀಟ್ ಆಗಿದೆಯಾ ಯಾಕೆಂದ್ರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವಂತ ದಾರಿ ಕೂಡ ಹೌದು ಇದು ಸೋ ದೊಡ್ಡಬಳ್ಳಾಪುರ ಇರಬಹುದು ದೊಡ್ಡ ದೊಡ್ಡ ಹೈವೇಗೆ ಕನೆಕ್ಟ್ ಆಗುವಂತ ಏರಿಯಾ ಇದರಿಂದನೇ ಪಾಸ್ ಆಗಬೇಕಾಗುತ್ತೆ ಇಂಥ ಏರಿಯಾ ಎಷ್ಟು ಮಟ್ಟಿಗೆ ಡೆವಲಪ್ ಆಗಿದೆ ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಎಂಎಲ್ಎಗಳು ಬಂದು ಇಲ್ಲಿ ಕೆಲಸ ಮಾಡ್ತಾರಾ ಇಲ್ಲ ಬೇರೆ ಟೈಮ್ ಅಲ್ಲಿ ಬರ್ತಾರಾ ಅದೆಲ್ಲವನ್ನ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ನಾನು ಸಿಂಧೂರ ಇನ್ ಅರ್ಧ ಗಂಟೆ ಬಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಕಂಪ್ಲೀಟ್ ರಿಪೋರ್ಟ್ ಅನ್ನು ಅರ್ಧ ತಾಸು ಕಂಪ್ಲೀಟ್ ನಿಮ್ಮ ಜೊತೆ ಇರ್ತೀನಿ ಹಾಗಾದ್ರೆ ಬನ್ನಿ ಬಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗಿದೆ ಮತದಾರನ ನಾಡಿ ಮಿಡಿತ ನಮ್ಮ ಸಾರಥಿ ಆಟೋನ ಏರಿ ಆಟೋ ರಿಪೋರ್ಟರ್ ಮೂಲಕ ನಿಮ್ಮ ಕಂಪ್ಲೀಟ್ ಕ್ಷೇತ್ರದ ಚಿತ್ರಣವನ್ನ ನಿಮಗೆ ನೀಡ್ತಾ ಹೋಗ್ತೀನಿ ನಾನು ಆಗ್ಲೇ ಹೇಳಿದಂಗೆ ಬಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀವಿ ಬಾಟರಾಯನಪುರ ಬಸ್ ಸ್ಟ್ಯಾಂಡ್ ಹತ್ರ ನಾನು ಇದೀನಿ ಹಲವಾರು ಬಸ್ಗಳು ಇಲ್ಲಿ ಬರ್ತಾ ಇರ್ತವೆ ಜೊತೆಗೆ ತುಂಬಾ ಜನ ಇದ್ದಾರೆ ಅವನ್ನ ಮಾತನಾಡ್ಸಾ ಹೋಗೋಣ ಏನು ಹೇಳ್ತಾರೆ ಈ ಕ್ಷೇತ್ರದ ಬಗ್ಗೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಏನು ಎತ್ತ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಬನ್ನಿ ನನ್ನ ಜೊತೆ ಸರ್ ನಮಸ್ಕಾರ ನಮಸ್ತೆ ಮೇಡಮ್ ಯಾವ ವಿಧಾನಸಭಾ ಕ್ಷೇತ್ರ ಇಲ್ಲಿಯವರೇನಾ ನೀವು ಹೌದು ಹಾ ಹೆಂಗಿದೆ ನಿಮ್ಮ ಕ್ಷೇತ್ರ ಎಲ್ಲ ನಡೀತಾ ಇದೆ ಮೇಡಮ್ ಜೋರಾಗಿ ಏನು ಹೇಳ್ತೀರಾ ಎಲೆಕ್ಷನ್ ಬಗ್ಗೆ ಎಲ್ಲ ಕಳ್ಳರೇ ಇರೋದು ಹಂಗಂತೀರಾ ಹೌದು ಏನು ಕೆಲಸ ಮಾಡಿಲ್ಲ ಇಲ್ಲಿ ಯಾರು ಮಾಡ್ತಾ ಇದ್ದಾರೆ ಬಟ್ ನಾವು ಯಾರಿಗೂ ಹಾಕೋದಿಲ್ಲ ಓಟು ಯಾರಿಗೂ ಹಾಕಲ್ಲ ನಾನು ಓಟ್ ಹಾಕಬೇಕಲ್ವಾ ಅಮೂಲ್ ಹಾಕ್ತೀವಿ ಮೇಡಮ್ ರಾಜಕೋಟರಿಗೆ ಹಾಕ್ತೀವಿ ಗವರ್ನಮೆಂಟ್ ಓಟ್ ಹಾಕ್ತೀವಿ ನೋಟಾ ನೋಟಾ ಯಾಕೆ ಯಾರು ಕೆಲಸ ಮಾಡಲ್ಲ ಬೇಡ ಎಲ್ಲ ಕಳ್ಳರೇ ಎಲ್ಲ ತಿನ್ನೋರೇನೆ ಯಾರಿಗೂ ಹಾಕೋದಿಲ್ಲ ಯಾರು ಮುಖ್ಯಮಂತ್ರಿಗಳು ಯಾರು ಆಗಬೇಕು ನಿಮಗೆ ಬಿಜೆಪಿ ಫಸ್ಟ್ ಹೋಗ್ಬಿಟ್ರೆ ಸಾಕು ಬಡವರ ಬಗ್ಗೆ ಆರಾಮಾಗಿ ಬದುಕಬಹುದು ಯಾವ ಯಾರು ಮುಖ್ಯಮಂತ್ರಿ ಆಗಬೇಕು ಕಾಂಗ್ರೆಸ್ ಆಡಳಿತಕ್ಕೆ ಬಂದ್ರೆ ಸಿದ್ದರಾಮಯ್ಯ ಆಗಬೇಕು ಸಿದ್ದರಾಮಯ್ಯ ಅವರು ಆಗಬೇಕು ನಿಮಗೆ ಅಷ್ಟಿಷ್ಟ ಸಿದ್ದರಾಮಯ್ಯ ಅವರಂದ್ರೆ ಏನು ತುಂಬಾ ಇಷ್ಟ ಆಗುತ್ತೆ ಸಿದ್ದರಾಮಯ್ಯ ಅವರಲ್ಲಿ ಅವರು ಬಡವರ ಬಗ್ಗೆ ಹೆಲ್ಪ್ ಮಾಡ್ತಾರೆ ರೈತರಿಗೆಲ್ಲ ಹೆಲ್ಪ್ ಮಾಡ್ತಾರೆ ಈ ಬಿಜೆಪಿ ಸರ್ಕಾರ ಫಸ್ಟ್ ಹೋಗ್ಬಿಟ್ರೆ ಎಲ್ಲ ಬಡವರೆಲ್ಲ ಚೆನ್ನಾಗಿರ್ತಾರೆ ಬರಿ ಬಾಟರಾಯನಪುರ ಸುತ್ತಮುತ್ತ ಮಾತ್ರ ಕೆಲಸ ಮಾಡಿದ್ದಾರೆ ಸಾಕಾರ ನಗರ ಇನ್ನು ಒಳಗಡೆ ಸುಮಾರು ಇದೆ ಬಾಟರಾಯನಪುರಕ್ಕೆ ಅಲ್ಲಿ ಎಲ್ಲೂ ರೋಡ್ಗಳೇ ಹಾಕಿಲ್ಲ ಕೃಷ್ಣ ಬೈರೇಗೌಡರು ಅಂತ ಎಲ್ಲ ಸುಳ್ಳು ಮೇಡಮ್ ಅದೆಲ್ಲ ಹೋಗಿ ನೋಡಿ ನೋಡಿ ಎಲ್ಲ ಕಡೆ ಚಿಕ್ಕ ಜಾಲ ಹೋಗಿ ಹೆಂಗಿದೆ ಅಂತ ನೋಡಿ ಹೆಂಗನ್ಸುತ್ತೆ ನಿಮ್ಮ ವಿಧಾನಸಭಾ ಕ್ಷೇತ್ರ ಬಾಟರಾಯನಪುರ ಚೆನ್ನಾಗಿ ಚೆನ್ನಾಗಿದೆ ಮೇಡಮ್ ಓಕೆ ನೀವು ಕಾಂಗ್ರೆಸ್ ಪಕ್ಷನ ನಾವು ಕಾಂಗ್ರೆಸ್ ಪಕ್ಷನ ಓಕೆ ಯಾರು ಸಿಎಂ ಆಗಬೇಕು ನಿಮಗೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಸೋ ನಾವು ಬಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀವಿ ಜನ ಇಲ್ಲಿ ಒಂದು ಏನು ಹೇಳ್ತಾರೆ ಅಂದ್ರೆ ಕೆಲಸ ಕೃಷ್ಣ ಬೈರೇಗೌಡರು ಪರವಾಗಿಲ್ಲ ಒಂದು ರೇಂಜಿಗೆ ಮಾಡಿದ್ದಾರೆ ಇನ್ನೂ ಮಾಡಬೇಕು ಅನ್ನೋಂಥದ್ದು ಜನರ ಅಭಿಪ್ರಾಯ ಇದೆ ಸೊ ಈ ಕ್ಷೇತ್ರದಲ್ಲಿ ಒಂದಷ್ಟು ಕಡೆ ರೋಡ್ಸ್ಗಳು ಡೆವಲಪ್ ಮಾಡಿದ್ದಾರೆ ಇಲ್ಲ ಅಂತಲ್ಲ ಬಟ್ ಎಲ್ಲ ಕಡೆನೂ ರೋಡ್ಗಳನ್ನ ಡೆವಲಪ್ ಮಾಡಿಲ್ಲ ಸೊ ಇನ್ನೂ ಹಲವಾರು ಕಡೆ ರೋಡ್ಗಳನ್ನ ಡೆವಲಪ್ ಮಾಡಬೇಕಾಗಿದೆ ಸೊ ನೋಡ್ತಾ ಇರಬಹುದು ನೀವು ಇಲ್ಲಿ ಮೆಟ್ರೋ ಕೆಲಸ ಕೂಡ ನಡೀತಾ ಇದೆ ಮೆಟ್ರೋ ಕಾಮಗಾರಿ ನಡೀತಾ ಇದೆ ಇಲ್ಲಿ ಒಳ್ಳೊಳ್ಳೆ ಹಾಸ್ಪಿಟಲ್ಸ್ ಇದೆ ಎಲ್ಲ ಇದೆ ಕೆಲವೊಂದು ಕ್ಷೇತ್ರ ಈಗ ಬಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತಹ ಕೊಡಗೇಹಳ್ಳಿ ಇರಬಹುದು ಅಥವಾ ಸಾಕಾರ ನಗರ ಇರಬಹುದು ಇದೆಲ್ಲ ಒಂದಷ್ಟು ಡೆವಲಪ್ ಆಗಿದೆ ಬಟ್ ಕಂಪ್ಲೀಟ್ ಆಗಿ ಡೆವಲಪ್ ಆಗಿಲ್ಲ ನೋಡೋಣ ಮುಂದೆ ಮತದಾರರ ನಾಡಿ ಮಿಡಿತ ಹೇಗಿದೆ ಅಂತ ಈಗ ನಾವು ಬಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಕೊಡಗೇಹಳ್ಳಿ ಹತ್ರ ಬಂದಿದ್ದೀವಿ ಸೊ ಇಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಇದೆ ಸೊ ಈ ಆಟೋ ಸ್ಟ್ಯಾಂಡ್ ಅಲ್ಲಿ ಆಟೋ ಡ್ರೈವರ್ಗಳ ನಿರೀಕ್ಷೆ ಏನಿದೆ ಈ ಏರಿಯಾದಲ್ಲಿ ಕೇಳ್ತಾ ಹೋಗೋಣ ಬನ್ನಿ ಹೆಂಗ ಅನ್ಸುತ್ತೆ ಸರಿ ಈ ವಿಧಾನಸಭಾ ಕ್ಷೇತ್ರ ನಿಮಗೆ ಡೆವಲಪ್ಮೆಂಟ್ ಅನ್ನೋದು ಇನ್ನು ಕೊನೆ ಅನ್ನೋದು ಯಾರು ಹೇಳಕ್ ಆಗಲ್ಲ ಆಗೋದು ಆಗ್ತಾನೆ ಇರುತ್ತೆ ಬಟ್ ಇರೋದ್ರಲ್ಲಿ ಏನ್ ಅಷ್ಟೊಂದು ಇದಿಲ್ಲ ಅಂತ ಕಾಣಿಸ್ತದೆ ಐದು ವರ್ಷದಿಂದ ಏನು ಇಲ್ಲದೆ ಇತ್ತು ಇವಾಗ ಮೂರ್ ತಿಂಗಳು ಬಂದ್ಮೇಲೆ ಇವಾಗ ರೋಡ್ಗಳು ಹಾಕಕ್ ಬರ್ತಾರೆ ನಾವು ಇಷ್ಟು ದಿನ ಐದು ವರ್ಷ ಒದ್ದಾಡೋದು ರೋಡ್ಗಳಲ್ಲಿ ಎಲ್ಲ ಬಾಧೆಗಳು ಬಿದ್ವಿ ಏನೋ ಇವಾಗ ಬೆಳಗಿರೋದು ಕಪ್ಪಗಾಗ್ತೈತೆ
ಮುಂದಕ್ಕೆ ನೋಡ್ಬೇಕು, ಇನ್ನ 5 ವರ್ಷ ಇನ್ನ ಏನ್ ಮಾಡ್ತಾರೆ ಅಂತ ನೋಡ್ಬೇಕು. ಪ್ರತಿ ಸಲ ಬಂದು ಈಗ ಆಟೋ ಸಂಘದಿಂದನೇ ಅನೇಕ ಬಾರಿ ಸ್ಟ್ರೈಕ್ ಗಳಾಗಿದೆ, ಓಲಾ ಉಬರ್ ನ ಕ್ಯಾನ್ಸಲ್ ಮಾಡಿ, ಯಾಕೆಂದ್ರೆ ಆಟೋ ಡ್ರೈವರ್ ಗಳು ಇವಾಗ ತಾನೇ ಸುಧಾರಿಸ್ಕೊಳ್ತಾ ಇದೀವಿ ಅಂತ. ಆದ್ರೂ ಕೂಡ ಈಗಿರುವಂತ ಸರ್ಕಾರ ಯಾವುದೇ ರೀತಿಯಾದ ಒಂದು ಕ್ರಮ ತಗೊಂಡಿಲ್ಲ, ಮತ್ತೆ ಒಂದು ಏನೋ ಪೂರಕವಾದಂತ ಇದನ್ನು ಕೂಡ ಮಾಡ್ಕೊಡ್ಲಿಲ್ಲ, ಏನ್ ಹೇಳ್ತೀರಾ? ಸರ್ಕಾರ ಅಂತೂ ಇದ್ರ ಬಗ್ಗೆ ತುಂಬಾ ಗಮನ ಹರಿಸ್ಬೇಕು, ಯಾಕಂದ್ರೆ ಆಟೋ ಡ್ರೈವರ್ ಗಳಿರೋ ಪರಿಸ್ಥಿತಿನಲ್ಲಿ ನಾವು ಒಂದು FC ಮಾಡ್ತೀವಿ, ಇನ್ಸೂರೆನ್ಸ್ ಕಟ್ತೀವಿ, ಟ್ಯಾಕ್ಸ್ ಕಟ್ತೀವಿ, ಡಿಸ್ಪ್ಲೇ ರಿನಿವಲ್ ಮಾಡ್ತೀವಿ, ಪ್ರತಿಯೊಂದು ರಿನಿವಲ್ಗಳು ಮಾಡಿ ನಾವು ಇಷ್ಟೆಲ್ಲ ಮಾಡಿದ್ರು ಕೂಡ ನಮಗೆ ಅನ್ಯಾಯ ಆಗ್ತೈತೆ. ಈ ಟೂ ವೀಲರ್ಗಳಲ್ಲಿ ರೈಡ್ ಮಾಡ್ತಾರೆ, ಈ ಇದಾಗ್ಬೋದು ಯಾವುದು ಊಬರು, ಓಲಾ, ಮತ್ತು ಇನ್ನು ಯಾವ್ಯಾವ ಈ ಟೂ ವೀಲರ್ ರ್ಯಾಪಿಡು ಇವೆಲ್ಲ, ಇದರಿಂದ ಅವ್ರಿಗೆ ಇರೋಂಗೆ ನಮಗೂ ಮತ್ತೆ FC ಬೇಡ, ಇನ್ಸೂರೆನ್ಸ್ ಬೇಡ, ಏನು ಬೇಡ, ಇನ್ಸೂರೆನ್ಸ್ ಕಟ್ಟಲೇಬೇಕಂದ್ಬಿಡಿ, ಅದು ಇನ್ಸೂರೆನ್ಸ್ ಕಟ್ಟೋಣ, ಬಟ್ ನಮಗೆ FC ಬೇಡ, ಮೀಟರ್ ಪಾಸಿಂಗ್ ಬೇಡ, ಪರ್ಮಿಟ್ ರಿನಿವಲ್ ಬೇಡ, ಯಾವುದು ಬೇಡ, ಎಲ್ಲ ಫ್ರೀಯಾಗಿ ಬಿಟ್ಬಿಡಿ, ನಾವು ಹಂಗೆ ದುಡ್ಕೊಂಡು ಹೋಗ್ತೀವಿ. ಯಾಕಂದರೆ ನಾವು ಇಷ್ಟೆಲ್ಲ ನಾವು ಕಟ್ತೀವಿ, ಪ್ರತಿ ವರ್ಷ ಮೀಟ್ರ್ ಪಾಸಿಂಗ್ ಮಾಡ್ತೀವಿ, 5 ವರ್ಷಕ್ಕೊಂದ್ಸತಿ ಪರ್ಮಿಟ್ ರಿನಿವಲ್ ಮಾಡ್ತೀವಿ, ವರ್ಷ ಬಂದರೆ FC ಮಾಡ್ತೀವಿ, ಯಾವುದೊಂದು ಇಲ್ಲ ಅಂದರೆ ಕೂಡ ನಮ್ಮನ್ನು ಇಟ್ಕೊಂಡು ರೋಡಲ್ಲಿ ನೀವು ಫೈನ್ ಹಾಕ್ತೀರ, ಹೌದಾ? ನಾವು ಇಷ್ಟೆಲ್ಲ ಮಾಡಿದ್ರು ಕೂಡ ನಮಗೆ ನೀವು ಬಂದು ನೀವು ರ್ಯಾಪಿಡು, ಓಲಾ, ಊಬರ್ ಅಂದ್ಬಿಟ್ಟು ಟೂ ವೀಲರ್ ಟ್ಯಾಕ್ಸಿಗೆ ನೀವು ಪರ್ಮಿಷನ್ ಕೊಟ್ಟಿದ್ದೀರಲ್ಲ, ಅವಾಗ ನಾವು ಎಲ್ಲಿ ಹೋಗ್ಬೇಕು? ನಮ್ಮ ಬಡವರು ಹೊಟ್ಟೆ ಮೇಲೆ ಕೊಡ್ತೀವಿ. ನಾನು ಪಕ್ಕ BJP ನಾನು ಕಾರ್ಯಕರ್ತನಾಗಿ ನಾನು ಕೇಳ್ತಾ ಇದ್ದೀನಿ, ನಾನು ಪಕ್ಕ BJPನೇ, ಆದರೆ ನಮ್ಮ ನಾಯಕರ ಬಗ್ಗೆ ನಾನು ಇದ್ರ ಬಗ್ಗೆ ವಿರೋಧ ಮಾಡ್ತೀನಿ. ಇಲ್ಲ, ನಮಗೂ ಅದೇ ಥರ ಫ್ರೀಯಾಗಿ ಬಿಟ್ಬಿಡಿ, ನಮಗೂ ಇನ್ಸೂರೆನ್ಸ್ ಒಂದು ಬಿಟ್ಟು ಬೇರೆ ನೀವು ಟ್ಯಾಕ್ಸ್ ಬೇಡ, FC ಬೇಡ, ನಮಗೂ 15 ವರ್ಷಕ್ಕೊಂದ್ಸತಿ ಟ್ಯಾಕ್ಸ್ ಮಾಡಿಬಿಡಿ, ಟೂ ವೀಲರ್ಗೆ ಮಾಡ್ದಂಗೆ ಏನು ಬೇಕೋ ಟೂ ವೀಲರ್ಗೆ ಏನು ಕೊಟ್ಟಿದ್ರೆ ಅದೇ ಥರ ಕೊಟ್ಬಿಡಿ, ನಾವು ನಂಗೆ ಓಡಿಸ್ಕೊಂಡು ಹೋಗ್ತೀವಿ, ನಾವು ಸಂಪಾದಿಸ್ಕೊಂಡು ಹೋಗ್ತೀವಿ ಅಂತ ನನ್ನ ಇದು. ಯಾವ ಸರ್ಕಾರ ಆಡಳಿತಕ್ಕೆ ಬರಬೇಕು ಸರ್ ಈ ಸಲ ಎಲೆಕ್ಷನ್ ನಲ್ಲಿ? ನಮಗೆ BJP ಸರ್ಕಾರ ಬರಬೇಕು. ಯಾರು CM ಆಗ್ಬೇಕು? BJP ಯಾರಾದ್ರೂ ಓಕೆ, ಬೊಂಬಾಯಿ ಆದ್ರೂ ಓಕೆ, ಯಡಿಯೂರಪ್ಪ ಮಗನಾದ್ರೂ ಓಕೆ. ಏನ್ ಹೇಳ್ತೀರಾ ಬ್ರದರ್, ಯಾವ ಸರ್ಕಾರ ಆಡಳಿತಕ್ಕೆ ಬರಬೇಕು? ಮೇಡಮ್, ಪ್ರಜೆಗಳೇ ಎಲ್ಲ ಒಂದು ಆಡಳಿತ ಕೈಯಲ್ಲಿ ಹಿಡ್ಕೊಂಡು ಬಂದ್ರೆ ಹಂಗಾರೆ ಪ್ರಜಾಕೀಯ ಬರ್ಬೇಕಾ ನಿಮಗೆ? 100% ಮೇಡಮ್. ಇಲ್ಲಿ ಯಾರು ಗೆಲ್ಲಬೇಕು ಈ ಸಲ? ಅಂದ್ರೆ ಯಾರು ಗೆಲ್ಲಬೇಕು ಅನ್ನೋದಲ್ಲ, ನಾನು ಆಗ್ಲೇ ಹೇಳ್ದಂಗೆ ಎಲ್ಲ ಈಗ ಗೆದ್ದಿರೋರು ಸರಿಯಾಗಿ ಕೆಲಸ ಮಾಡಿದಾರಾ? ಮಾಡಿದಾರೆ ಅಂದ್ರೆ ಬೈರೇಗೌಡರು, ನಮ್ಮ ಕೃಷ್ಣ ಬೈರೇಗೌಡರು, ಅವ್ರದ್ದೊಂದು ಪರವಾಗಿಲ್ಲ, ಕೆಲಸ ಗೆಲ್ಸ ಎಲ್ಲ ಸ್ವಲ್ಪ ಕಾಮಗಾರಿಗಳೆಲ್ಲ ನಡೀತಿದ್ದಾವೆ, ರೋಡ್ಗಳಿರ್ಬೋದು, ರಸ್ತೆಗಳಿರ್ಬೋದು, ತುಂಬಾ ಇಂಪ್ರೂವ್ಮೆಂಟ್ ಮಾಡಿದಾರೆ ಅಲ್ಲ. ಇದು ಈ ಸಿಟಿ ಹಿಂಗೆ ಇರಲಿಲ್ಲ, ಈ ಒಂದು 5 ಇಯರ್ಸ್ ಬ್ಯಾಕ್ ಈ ತರ ಇರಲಿಲ್ಲ, ಒಂದ್ ರೇಂಜ್ಗೆ ತಗೊಂಡೋಗಿದ್ದಂದ್ರೆ ಸ್ವಲ್ಪ ಬೈರೇಗೌಡರೆಲ್ಲ ಕೆಲಸ ಮಾಡಿ. ಸೊ ನೋಡ್ತಾ ಇದ್ವಿ ನಾವು ಕೊಡಗಹಳ್ಳಿ ಎಂಟ್ರೆನ್ಸ್ ಅಲ್ಲಿ ಇದ್ವಿ, ಒಂದಷ್ಟು ಜನ ಇಲ್ಲಿ ಮಾತನಾಡ್ತಾ ಇದ್ರು. ಸೊ ಇನ್ನೂ ಸಾಕಷ್ಟಿದೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡಕ್ಕೆ. ಇನ್ನು ಸಾಕಾರ ನಗರ ಹೋಗ್ಬೇಕು, ನಾವು ವಿದ್ಯಾರಣ್ಯಪುರ ಹೋಗ್ಬೇಕು, ತೆಂಡ್ಲು ಹೋಗ್ಬೇಕು, ಅಲ್ಲಿ ಎಲ್ಲ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ನನ್ನ ಜೊತೆ. ನಿಜವಾಗ್ಲೂ ಮತದಾರರ ನಾಡಿ ಮಿಡಿತ ಏನು ಅಂತ ತಿಳ್ಕೊಳ್ಬೇಕು ಅಂದ್ರೆ ಹೈಫೈ ಕಂಪ್ನಿಗಳಲ್ಲಿ ಕೆಲಸ ಮಾಡಿ ಇನ್ನೇನೋ ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡವ್ರ ಹತ್ರ ಕೇಳೋದಕ್ಕಿಂತ ನಿಜವಾಗ್ಲಿ ತರ ಕಷ್ಟಪಟ್ಟು ದುಡ್ದು ಕೆಲಸ ಮಾಡಿ ಜೀವನ ನಡೆಸ್ತಾರಲ್ಲ ಅಂಥವ್ರ ಹತ್ರ ಕೇಳ್ತಾ ಹೋಗ್ಬೇಕು. ಬನ್ನಿ, ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಏನ್ ನಿಮ್ಮ ಹೆಸರು? ರಾಜು ಅಂತ. ರಾಜು ಅವರೇ, ಎಷ್ಟು ವರ್ಷದಿಂದ ಇಲ್ಲಿ ಅಂಗಡಿ ಇಟ್ಕೊಂಡಿದ್ದೀರಾ? ಒಂದೂವರೆ ವರ್ಷ. ಹೆಂಗನ್ಸುತ್ತೆ ಈ ಬಾರಿ ಎಲೆಕ್ಷನ್, ಕರ್ನಾಟಕದ ಪೊಲಿಟಿಕ್ಸ್ ಎಲ್ಲ ನೋಡ್ತೀರಾ, ಇಂಟ್ರೆಸ್ಟ್ ಇದೆಯಾ? ನಾನು ಇಲ್ಲೇ ಟೈಮ್ ಇಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ಏನನ್ಸುತ್ತೆ ಆದ್ರೂ ಎಲೆಕ್ಷನ್ ಬಗ್ಗೆ ನಿಮ್ಗೆ? ಅನ್ಸುತ್ತೆ ಸರಿ ಬರ್ಬೇಕು, ಕಾಂಗ್ರೆಸ್ ಪಕ್ಕ ಬರ್ಬೇಕು. ನಿಮ್ಗೆ ಯಾವ ಪಕ್ಷ ಬರ್ಬೇಕು? ಕಾಂಗ್ರೆಸ್ ಬರ್ಬೇಕು. ಯಾರು CM ಆಗ್ಬೇಕು ಕಾಂಗ್ರೆಸ್ ಬಂದ್ರೆ? CM ಯಾರಾದ್ರೂ ಪರವಾಗಿಲ್ಲ, ಕಾಂಗ್ರೆಸ್ ಬಂದ್ರೆ. ಏನಕ್ಕೆ ಕಾಂಗ್ರೆಸ್ ಬರ್ಬೇಕು ನಿಮ್ಗೆ? ನಮ್ಗೆಲ್ಲ ಒಳ್ಳೆ ಅನುಕೂಲ ಮಾಡಿದಾರೆ ಮಿಸ್ ಇವರು ಕೃಷ್ಣ ಬರೋಡ. ಏನ್ ಅನುಕೂಲ ಮಾಡ್ಕೊಟ್ಟಿದ್ದಾರೆ? ಎಲ್ಲ ತುಂಬಾ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಹೇಳಿಯಮ್ಮ. ಮನೆ ಕಟ್ಸ್ಕೊಟ್ಟಿದ್ದಾರೆ ಎಲ್ಲಿ? ಇಲ್ಲೇ, ಇದೇ ಏರಿಯಾದಲ್ಲಿ. ಓಕೆ, ಮತ್ತೆ ಏನಾದ್ರೂ ಹೆಲ್ಪ್ ಬೇಕಂದ್ರೆ ಲೋನ್ ಎಲ್ಲ ಮಾಡ್ಕೊಡ್ತಾರೆ. ಸೊ ನಿಮ್ಮ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಏನ್ ಹೇಳ್ತೀರಾ? ಬ್ಯಾಟರಾಯನಪುರ ಹೆಂಗಿದೆ ಅನ್ಸುತ್ತೆ ಏರಿಯಾ, ಇನ್ನು ಡೆವಲಪ್ ಆಗ್ಬೇಕು? ಚೆನ್ನಾಗಿದೆ, ಚೆನ್ನಾಗಿದೆ, ಎಲ್ಲ ನಮ್ಮ MLA ತುಂಬಾ ಚೆನ್ನಾಗಿ. ಓಕೆ ರೈಟ್ ಸರ್, ಒಟ್ನಲ್ಲಿ ನಿಮಗೆ ಕಾಂಗ್ರೆಸ್ ಪಕ್ಷ ಬರಬೇಕು. ಬರ್ಲಿ ಮೇಡಮ್, ಇನ್ನ ಉದ್ದಾರ ಆಗೋರ್ ಮಾಡೋರ್ ಬಂದ್ರೆ ಬಿಜೆಪಿ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ ನೀವು? ಖಂಡಿತ ಬರಲ್ಲ. ಬರಲ್ಲ ಈ ನಮ್ಮ ಏರಿಯಾದ ಅಂತ ಬರಲ್ಲ, ಖಂಡಿತ ಬರಲ್ಲ. ಬ್ಯಾಟರಾಯನಪುರ ಕ್ಷೇತ್ರ ಬರಲ್ಲ. ಓಕೆ ಓಕೆ ಓಕೆ. ಬಂದ್ರೆ ನಮ್ಮ ಇಬ್ಬೆಕ್ಕೆ ಬೇರೆ ಕಡೆ ಬರ್ಬೋದು, ಯಲಹಂಕ ಅಂತ ಬರುತ್ತೆ, ಈ ಕಡೆ ಅಂತ ಬರಲ್ಲ. ಓಕೆ ಓಕೆ ರೈಟ್ ಸರ್, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಜಗನ್ ಅಂತ. ಇದೇ ವಿಧಾನಸಭಾ ಕ್ಷೇತ್ರದವರ ನೀವು? ಎಲ್ಲಿರೋದು ನೀವು?
ಇಲ್ಲೇ ಇರೋದು. ಹೆಂಗ ಅನ್ಸುತ್ತೆ ಈ ಸಲ ಎಲೆಕ್ಷನ್ ಕಾವು ಕರ್ನಾಟಕದಲ್ಲಿ? ಕಾಂಗ್ರೆಸ್ ಬರಬೇಕು. ಎಲ್ಲ ಕೆಲಸ ಮಾಡಿದ್ದಾರೆ ಕೃಷ್ಣ ಬೈರೇಗೌಡ ಎಲ್ಲ ಕೆಲಸ ಮಾಡಿದ್ದಾರೆ. ಸ್ಯಾನಿಟರಿ ಕೆಲಸ ಮತ್ತೆ ವಾಟರ್ ನೀರು ಮತ್ತೆ ಇಲ್ಲಿ ಹಕ್ಕು ಪತ್ರ ಎಲ್ಲ ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಅನುಕೂಲ ಮಾಡಿದ್ದಾರೆ. ಸೊ ಇನ್ನು ತುಂಬಾ ಜನ ಮಾತಾಡ್ಸಿದ್ರೆ ತುಂಬಾ ಜನ ಕೇಳ್ಬೇಕು, ಬನ್ನಿ ನನ್ನ ಜೊತೆ ಹೋಗೋಣ ಮತ್ತೆ ನಮ್ಮ ಸಾರಥಿ ರಥ ಸಾರಥಿಲಿ. ಹೆಂಗ ಅನ್ಸುತ್ತೆ ಸರ್ ನಿಮ್ಮ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ? ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ, ಕಾಂಪಿಟೇಷನ್ ಇದೆ. ಸರಿ, ಹೆಚ್ಚು ಯಾವ ಪಕ್ಷ ನಿಮ್ಗೆ ಬಾರಿ ಇಷ್ಟ ಆಗುತ್ತೆ? ಯಾವ ಪಕ್ಷ ಅಂತ ಹಂಗೆಲ್ಲ ಹೇಳಕ್ ಆಗಲ್ವಲ್ಲ ಮೇಡಮ್, ಓಪನ್. ಅಲ್ಲ, ಯಾರಿಗೆ ಓಟ್ ಹಾಕ್ತೀರಾ ಅಂತ ಹೇಳ್ಬೇಡಿ, ಪಕ್ಷ ಹೇಳಕ್ಕೇನಿಲ್ವಲ್ಲ. ಪಕ್ಷ ನಮ್ಗೆ ಬಿಜೆಪಿ ಇಷ್ಟ. ಬಿಜೆಪಿ ಇಷ್ಟ, ಏನ್ ಹೇಳ್ತೀರಾ ಸರ್ ನಿಮ್ಮ ಹೆಸರು? ಶ್ರೀನಿವಾಸ. ನಡೀತಾ ಇದೆ, ಬಿಜೆಪಿ ಏನ್ ಮಾಡಿಲ್ಲ ನಮ್ಗೆ. ನಾವ್ ದುಡಿಬೇಕು, ನಾವ್ ತಿನ್ಬೇಕು, ಯಾವ ಪಕ್ಷ ಬಂದ್ರು. ಆದ್ರೆ ಕೃಷ್ಣಬೈರೇಗೌಡ ಒಂದ್ ಸ್ವಲ್ಪ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಈಗ ತಮ್ಮೇಗೌಡ ಏನೋ ಬರ್ತೀನಿ ಅಂದರೆ ಅವ್ರೇನೋ ಬಂದ್ಮೇಲೆ ನೋಡ್ಬೇಕು. ಹೆಂಗ ಅನ್ಸುತ್ತೆ ನಿಮ್ಗೆ ಬ್ಯಾಟರಾಯನಪುರ ವಿಧಾನಸಭಾ ಕಾನ್ಸ್ಟಿಟ್ಯೂಯನ್ಸಿ ಎಷ್ಟು ಡೆವಲಪ್ ಆಗಿದೆ, ಇನ್ನು ಏನ್ ಡೆವಲಪ್ ಆಗ್ಬೇಕು? ಆಕ್ಚುಲಿ ಕೃಷ್ಣಬೈರೇಗೌಡರು ಅಂಡರ್ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಿದೆ. ಅವ್ರ ಬಗ್ಗೆ ಬೇರೆ ವರ್ಡ್ಸೇ ಇಲ್ಲ, ಒಳ್ಳೆ ಲೆಜೆಂಡ್ ಅವರು, ಅವರು ಚೆನ್ನಾಗಿ ನಡೆಸ್ಕೊಡ್ತಾರೆ ಈ ಸಲ ಅವರಿಗೆಲ್ಲ. ಓಕೆ, ಕರ್ನಾಟಕದ ಎಲೆಕ್ಷನ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಈ ಸಲ? ಈ ಸಲ ನನ್ನ ಪ್ರಕಾರ ಕಾಂಗ್ರೆಸ್ ಬರುತ್ತೆ. ಬಿಜೆಪಿ ಸರ್ಕಾರದ ಬಗ್ಗೆ ಏನ್ ಹೇಳ್ತೀರಾ? ಬಿಜೆಪಿ ಸರ್ಕಾರ ನನಗೆ ಅಷ್ಟು ಡೆವಲಪ್ ಆಗಿದೆ ಅಂತ ಅನಿಸ್ತಿಲ್ಲ, ಈ ಕಾಂಗ್ರೆಸ್ ಬರಬೇಕು ಅನ್ಸುತ್ತೆ. ಯಾರು ಸಿಎಂ ಆಗ್ಬೇಕು? ಸಿದ್ದರಾಮಯ್ಯ. ನೀ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಏನ್ ಹೇಳ್ತೀರಾ ಬ್ಯಾಟರಾಯನಪುರ ಪರ್ಟಿಕ್ಯುಲರ್ ಆಗಿ? ಈ ಕೃಷ್ಣಬೈರೇಗೌಡರು ಮಾಡ್ತಾವ್ರ ಪಾಪ, ಒಳ್ಳೆ ಕೆಲಸ ಮಾಡಿದ್ದಾರೆ, ಮುಂದೆ ಮಾಡ್ಲೇ ನಾವು ಬಯಸುವ. ನಿಮ್ಮ ಕಾನ್ಸ್ಟಿಟ್ಯೂಯನ್ಸ್ ಅಲ್ಲಿ ಮತ್ತೆ ಕೃಷ್ಣಬೈರೇಗೌಡ ಬರ್ಬೇಕಾ? ಯಾರು ಬರ್ಬೇಕು? ಒಳ್ಳೆ ಅವ್ರು ಬಂದ್ರೆ ಒಳ್ಳೆ. ಶಾಮಣ್ಣ ಅವ್ರು ಎಲ್ಲಿಯವ್ರು ನೀವು? ಇಲ್ಲೇ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರನೇ. ಇಲ್ಲಿ ಈ ಕ್ಷೇತ್ರದಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಕೃಷ್ಣಬೈರೇಗೌಡ? ಮಾಡ್ಯವ್ರಮ್ಮ ಕೆಲಸ. ಏನೇನ್ ಮಾಡೋರು ಹೇಳಿ? ಇದೆಲ್ಲ ಅವರೇ ಮಾಡಿರೋರು. ಆಗಡೆ ಹೋಗಿಕೊಳ್ಳ ಎಲ್ಲ ಮಾಡಿರೋದು ಅವರೇ. ಡ್ರೈನೇಜ್ರು ಅದು ಇದು ಈ ಕಡೆ ಲೇಔಟ್ನಾಗಲ್ಲ, ವಿಶೇಷ ಕೆಲಸಗಳು ಮಾಡಿಸ್ಯಾರಮ್ಮ. ಇಲ್ಲ ಅಂತ ಹೇಳಬಾರ್ದು, ಮಾಡಿಸ್ಯಾರ ಕೆಲಸಗಳು. ಇನ್ನು ಮಾಡಬೇಕು, ಇನ್ನೂ ಇದೆ ಕೆಲಸಗಳು ಮಾಡೋದು, ಇದೆ ಇನ್ನ ಅರ್ಧ ಭಾಗ ಇದೆ ಮಾಡ್ಬೇಕು, ಮಾಡ್ತಾರೆ. ಈ ಸಲ ಬಂದ್ರೆ ಮಾಡ್ತಾರೆ. ಯಾವ ಪಕ್ಷ ಬರ್ಬೇಕು ನಿಮ್ಗೆ? ನಮ್ಮ ಕಾಂಗ್ರೆಸ್. ನಮ್ ಕಾಂಗ್ರೆಸ್. ಕಾಂಗ್ರೆಸ್ ಯಾರು ಸಿಎಂ ಆಗ್ಬೇಕು ನಿಮ್ಗೆ? ನಾವು ಸಿದ್ದರಾಮಯ್ಯ ಇರೋ ಅಭಿಮಾನಿ. ಅವರ ಅಭಿಮಾನಿ ನಾವು ಪಕ್ಕಾ ಅಭಿಮಾನಿ, ಆದ್ರೆ ಕೃಷ್ಣಬೈರೇಗೌಡರು ಪಕ್ಕಾ ಅಭಿಮಾನಿ. ಓಕೆ ಓಕೆ ಓಕೆ. ಏನೇನ್ ಕೆಲಸ ಮಾಡಿದಾರೆ ಇಲ್ಲಿ? ಯಾರು ಹಾಕಿದಾರೆ ಮತ್ತು ಎಲ್ಲ ಕೆಲಸಗಳು ಮಾಡಿದ ನೋಡಿ, ಇದೆಲ್ಲ ಅವ್ರ ಫೀಲ್ಡ್ ಅಲ್ಲೇ ಮಾಡಿರೋದು. ನಮ್ಮ ಏರಿಯಾ ಚೆನ್ನಾಗಿ ಮಾಡೋರು. ಕೊರೋನಾ ಬಂದಾಗ ಒಳ್ಳೊಳ್ಳೆ ಟೈಮ್ ಮೇಲೆ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ, ಒಳ್ಳೊಳ್ಳೆ ಜನಗಳಿಗೆ ಅನುಕೂಲ ಮಾಡಿದ್ದಾರೆ. ಮನೆಗಳು ಕಟ್ಸ್ಕೊಟ್ಟವ್ರೆ, ಲೋನ್ ಕೊಟ್ಟವ್ರೆ, 5-5 ಲಕ್ಷ ಲೋನ್ ಕೊಟ್ಟು ಬರೀ ಮನೆಗಳು ಕಟ್ಸ್ಕೊಟ್ಟವ್ರೆ, ಎಲ್ಲ ಗುಡ್ಸ್ಗಳು ಹಾಕೊಂಡಿದ್ರೆ ಎಲ್ಲ ಇವಾಗೆಲ್ಲ ಅಫ್ಸರ್ಗಳು ಒಳ್ಳೆ ಅಫ್ಸರ್ ಇದ್ದಾಗ ಅವ್ರೆ ಚೆನ್ನಾಗಿ ಅವ್ರ ಕೆಲಸ ಚೆನ್ನಾಗಿ ಮಾಡ್ತಾರೆ. ಓಕೆ, ಸೊ ನೋಡ್ತಾ ಇದ್ವಿ ಕೃಷ್ಣ ಬೈರೇಗೌಡರು ಇಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ ಅಂತ ಇಲ್ಲಿನ ಮತದಾರರು ಹೇಳ್ತಾ ಇದ್ರು. ಸೊ ನಾವೀಗ ಕೊಡಗೇಹಳ್ಳಿ ಗಣೇಶನ ದೇವಸ್ಥಾನದ ಹತ್ರ ಇದ್ದೀವಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನನ್ನೊಂದಷ್ಟು ಪ್ರತ್ಯಕ್ಷ ವರದಿ ಕೂಡ ನೀಡ್ತಾ ಹೋಗ್ತೀನಿ. ಈ ಸರ್ಕಲ್ ಮೊದ್ಲು ಈ ತರ ಇರಲಿಲ್ಲ ಆಕ್ಚುಲಿ. ಸೊ ಈಗ ಇದನ್ನ ಒಂದು ದೇವಸ್ಥಾನಕ್ಕೆ ಒಂದು ರೂಪ ಕೊಟ್ಟು, ಆಕ್ಚುಲಿ ದೇವಸ್ಥಾನ ಒಡಿಬೇಕು ಅಂತಾನೂ ಇತ್ತು, ಬಟ್ ದೇವಸ್ಥಾನ ಒಡಿಯಕ್ ಬಿಟ್ಟಿಲ್ಲ. ದೇವಸ್ಥಾನನ ಉಳಿಸ್ಕೊಂಡು ಈ ಸರ್ಕಲ್ಗೆ ಒಂದು ರೂಪ ಕೊಟ್ಟು, ಈ ರೋಡು ನಿಮ್ಗೆ ಇದು ವಿದ್ಯಾರಣ್ಯಪುರ ಮತ್ತೆ ಭದ್ರಪ್ಪ ಲೇಔಟ್ ಎರಡೂ ಕಡೆಗೆ ಕನೆಕ್ಟ್ ಆಗುವಂತಹ ರೋಡು. ಈ ಕಡೆ ಹೋದ್ರೆ ನಿಮ್ಗೆ ಟುವರ್ಡ್ಸ್ ಸಾಕಾರ್ ನಗರಕ್ಕೂ ಕೂಡ ಕನೆಕ್ಟ್ ಆಗುವಂತಹ ರೋಡು. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಪಾತ್ ಮಾಡಿದ್ದಾರೆ ಅಥವಾ ರೋಡ್ ಮಾಡಿದ್ದಾರೆ ಅಂತ ಹೇಳಿ. ಅನೇಕ ಕಡೆ ರೋಡ್ಸ್ ಆಗಿದೆ, ಇನ್ನೊಂದಷ್ಟು ಕಡೆ ರೋಡ್ಗಳು ಆಗಿಲ್ಲ, ಅಲ್ಲೂ ಕೂಡ ರೋಡ್ ಆಗಬೇಕಾಗಿದೆ. ಸೊ ನಾವೀಗ ಬನ್ನಿ ಕುಡಗೇಹಳ್ಳಿಯಿಂದ ವಿದ್ಯಾರಣ್ಯಪುರ ತಿಂಡ್ಲು ಈ ಕಡೆ ಮೂವ್ ಆಗ್ತಾ ಹೋಗೋಣ. ಬೇರೆ ಬೇರೆ ವಾರ್ಡ್ಸ್ಗಳಲ್ಲಿ ಏನ್ ಹೇಳ್ತಾರೆ ಜನ ಕೃಷ್ಣ ಬೈರೇಗೌಡ ಇರ್ಬೋದು ಅಥವಾ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಬಗ್ಗೆ, ಬನ್ನಿ ನೋಡೋಣ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಏನ್ ಹೇಳ್ತೀರಾ? ಏನ್ ಡೆವಲಪ್ ಆಗಿದೆ ಅಂತ ಹೇಳಲ್ಲ. ಒಂದ್ ಹಾಸ್ಪಿಟಲ್ ಇಲ್ಲ, ಒಂದ್ ಗೌರ್ಮೆಂಟ್ ಇದಿಲ್ಲ. ನಾವ್ ಇಲ್ಲಿ ಹಾಸ್ಪಿಟಲ್ ತಗೊಂಡಾಗ ಎಲ್ಲ ಹಾಕಿವ್ರೆ, ಇಲ್ಲಿಂದ ಜನ ನಡ್ಕೊಂಡೋಗ್ಬೇಕು. ಎಲ್ಲ ಎಲೆಕ್ಷನ್ ಬಂತು, ಇವಾಗ ಹೊಸ ರೋಡ್ಗಳು ಹಾಕ್ತಾವ್ರೆ. 5 ವರ್ಷದಿಂದ ಇದೇ ಪಸ್ಟ್ ಆಗ್ತಾ ಇರೋದು, 5 ವರ್ಷದಾಗ ಹಾಕಿದ್ರು, ಇವಾಗ ಹಾಕ್ತಾವ್ರೆ. ಎಲೆಕ್ಷನ್ ಬಂದಾಗ ಎಲ್ಲ ಮಾಮೂಲಿ ಮಾಡ್ತಾರೆ ಅಷ್ಟೇ, ಇನ್ನೇನ್ ಡೆವಲಪ್ಮೆಂಟ್ ಇದೆ? ಯಾವ ಡೆವಲಪ್ಮೆಂಟ್ ಇಲ್ಲ. ಯಾರು ಬರ್ಬೇಕು ಈ ಸಲ ಇಲ್ಲಿ ಈ ಕ್ಷೇತ್ರದಲ್ಲಿ? ನೋಡ್ಬೇಕು ಯಾರು ಬರ್ತಾರಂತ, ಮುಂದೆ ಯಾರು ಬರ್ತಾರೋ. ಮೂರ್ ಜನ ಸಿಎಂ ಯಾರಾಗ್ಬೇಕು? ಸಿಎಂ ಇವಾಗಿರೋ ಬೊಮ್ಮಯ್ಯನೇ ಸರಿ. ಬೊಮ್ಮಯ್ಯ ಇರ್ಬೇಕಾ? ಏನ್ ಇಷ್ಟ ಅವರಲ್ಲಿ ನಿಮ್ಗೆ? ಏನಿಲ್ಲ, ಕೆಲಸ ಮಾಡ್ತಾ ಇದಾರ, ಕೆಲಸ ಮಾಡ್ತಾ, ಅಭಿವೃದ್ಧಿ ಕೆಲಸ ಮಾಡ್ತಾ ಇದಾರೆ. ಬೆಂಗಳೂರಲ್ಲಿ ಇವಾಗ ನಾವು ಆಟೋದಾರ ಓಡಿಸ್ಬೇಕಾದ್ರೆ ರೋಡ್ಗಳಿಗೆ ಸ್ವಲ್ಪ ಕಣ್ಣಾಗ ನೋಡಂಗ ಆಗಿದೆ, ಅಭಿವೃದ್ಧಿ ಮಾಡ್ತಾ ಇದೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಹೇಗಿದೆ, ಏನ್ ಡೆವಲಪ್ ಆಗ್ಬೇಕು? ಮುಂಚೆ ಕೃಷ್ಣಬೈರೇಗೌಡರು 15 ವರ್ಷದಿಂದೆ ಅವಾಗಿರೋ ರೋಡ್ಗಳಿಗೆ ಇವಾಗ ವ್ಯತ್ಯಾಸ ಇದೆ. ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ, ರಸ್ತೆ ಅಭಿವೃದ್ಧಿ ಮಾಡೋರೆ,
ಈಗ ಎಲೆಕ್ಷನ್ ಟೈಮಲ್ಲಿ ರೋಡ್ ಹಾಕ್ತಿದ್ದಾರೆ ಅಂತಾರೆ ಜನ. ಅವಾಗ ಅನುದಾನ ಇವ್ರು ಕೊಟ್ಟಿದ್ರೆ ಅವಾಗ ಹಾಕಿರೋರು ಅನುದಾನ ನೀಟಾಗಿ ಕೊಟ್ಟಿರಲ್ಲ ಕೇಂದ್ರ ಸರ್ಕಾರ. ಬಿಜೆಪಿ ಎಂ ಎಲ್ ಎಗಳವ್ರಿಗೆ ಮಾತ್ರ ಕೊಡ್ತಾವ್ರೆ, ಕಾಂಗ್ರೆಸ್ ಅವ್ರಿಗೆ ಇವಾಗ ಬಂದಿದೆ ಪಾಪ. ಅವರು ಇವಾಗ ವ್ಯವಸ್ಥೆ ಕೆಲಸ ಮಾಡ್ತಾರೆ. ಪಾಪ ಕೃಷ್ಣ ಬೈರೇಗೌಡರು ನಮ್ಗೆ ಮೊರಿ ಕಾಂಗ್ರೆಸ್ ಎಲ್ಲ ಹಾಕ್ಸ್ಕೊಡ್ತಾರೆ. ಕೊಡಗಿಲ್ಲಿಯಿಂದ ತಿಂಗಳಿಗೆ ಬಸ್ ಬರೋಕ್ಕಾಗ್ತಾ ಇರಲಿಲ್ಲ, ಅಂಡರ್ ಪಾಸ್ ಮಾಡಿಸಿದ್ದಾರೆ. ಇದೇ ಇನ್ನೂ ಹನ್ನೊಂದು ಅಂಡರ್ ಪಾಸ್ ಮಾಡಿಸಿದ್ದಾರೆ. 75 ಕೋಟಿ ರೂಪಾಯಿ ಕೊಟ್ಟು ಮನೆಗಳೆಲ್ಲ ಡೆಮೊಲೇಷನ್ ಮಾಡಿಸಿ ಇವತ್ತು ಸರ್ಕಾರದಿಂದ ಅನುದಾನ ಕೊಟ್ಟಿದ್ದಾರೆ. ರೋಡ್ಗಳು ಮಾಡಿಸಿದ್ದಾರೆ, ಮೋರಿಗಳು ಮಾಡಿಸಿದ್ದಾರೆ. ನಿನ್ನೆನೂ ಒಂದು ಮನೇಲಿ ಹೋಗಿ ಒಬ್ಬರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ರೋಡ್ ಅಗಲ ಮಾಡಬೇಕು, ಸ್ವಲ್ಪ ಜಾಗ ಬಿಟ್ಕೊಡು ಅಂತ. ಅವರು ಒಪ್ಕೊಂಡಿದ್ದಾರೆ. ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಬಿಟ್ಬಿಟ್ಟು ಬೇರೆ ನಾನು ಓಟಕ್ಕಾಗುತ್ತಾ? ಸುಮ್ ಸುಮ್ಮನೆ ಬಂದು ಬಗಲ ಬಿಟ್ಕೊಂಡು ನಾವು ಅದು ಮಾಡ್ಬಿಡ್ತೀವಿ ಇದು ಮಾಡ್ಬಿಡ್ತೀವಿ. ಕೃಷ್ಣಪ್ಪ ಕೆಲಸ ಮಾಡೋದಕ್ಕೆ ಮೂರು ಗೆದ್ದಿರೋದು, ಕೃಷ್ಣಪ್ಪ ಕೆಲಸ ಮಾಡಲಿಕ್ಕೆ ಮೂರು ಗೆಲ್ತಾ ಇರಲಿಲ್ಲ ಅವರು. ಈ ಸಲ ಅವರೇ ಗೆಲ್ಲೋದು, ಅವ್ರಿಗೆ ಆಪೋಸಿಟ್ ಯಾರೇ ಬರಲಿ. 5 ವರ್ಷದಿಂದ ರೋಡ್ ಮಾಡಕ್ಕಾಗಿಲ್ಲ, ಇವಾಗ ರೋಡ್ ಮಾಡ್ತಾರೆ ಅಂತ. ಹೌದು ಸ್ವಾಮಿ, ಅದು ಮೇಡಮ್ ಹೇಳ್ತಾರೆ. ನಾವು ಅನುದಾನ ಕೊಟ್ಟಿಲ್ವಲ್ಲ, ನೀವು ಎಲ್ಲಿಂದ ಬಂತು ಸರ್? ತಂದ್ರೆ ಎಲ್ಲ ಅವರು ಅವ್ರಿಗೆ ಎಲ್ಲೆಲ್ಲಿ ಬೇಕು ಅಲ್ಲಿ ತಂದಾರೆ. ಓಕೆ, ಬಿಬಿನಿಂದ ತಗೊಂಡ್ಬರ್ತಾರೆ, ಸುಲಂಬಡಿಯಿಂದ ತಗೊಂಡ್ಬರ್ತಾರೆ. ಅವ್ರಿಗೆಲ್ಲ ಇದ್ದಾರೆ, ಅವ್ರನ್ನ ತಗೊಂಡು ಮಾಡಿಸ್ತಾರೆ. 9 ಲಕ್ಷ ಓಟ್ ಇರೋದು ನಮ್ಮ ಬ್ಯಾಟ್ರಮ್ ಕ್ಷೇತ್ರದಲ್ಲಿ. 9 ಲಕ್ಷ ಓಟು ವರ್ಷಕ್ಕೆ 2 ಕೋಟಿ ಕೊಟ್ಟರೆ ಎಲ್ಲಿ ಎಲ್ಲಿ ಏನು ಮಾಡ್ತಾರೆ? ನಮ್ಮ ಎಮ್ ಎಲ್ ಎ ಇಂಪ್ರೂವ್ಮೆಂಟ್ ಆಗಿರೋದಕ್ಕೆ ಕೃಷ್ಣಬೈರೇಗೌಡರು 3 ಸರ್ಕಲ್ಲಿ 4 ಜನ ಗೆಲ್ತಾರೆ. ಅವ್ರ ಮೇಲೆ ಯಾರೇ ಚಾಲೆಂಜ್ ಮಾಡಲಿ, 4 ಸರಿ ಕೃಷ್ಣಬೈರೇಗೌಡರು ಗೆಲ್ಲೋದು. ಕೃಷ್ಣಬೈರೇಗೌಡರು ಎಮ್ ಎಲ್ ಆತಾರೆ ಇನ್ನು 10 ವರ್ಷಕ್ಕೆ. ನೆಕ್ಸ್ಟ್ ಸಿ ಎಂ ಅವರೇ. ಏನ್ ಕೃಷ್ಣಬೈರೇಗೌಡರು ಬಂದಿದ್ದಾರೆ, ಇದನ್ ವೆರಿ ಎಜುಕೇಟೆಡ್. ಆದ್ರೆ ನಾನು ಹೇಳೋದಷ್ಟೇ, ಏನೋ ರೈಟ್ ಪರ್ಸನ್ ಇನ್ ದ ರಾಂಗ್ ಪಾರ್ಟಿ, ಕಾಂಗ್ರೆಸ್ ರಾಂಗ್ ಪಾರ್ಟಿ. ಏನಮ್ಮ ಅವ್ರು ಮಾಡ್ತಾವ್ರೆ, ರಾಹುಲ್ ಗಾಂಧಿ ಸಾಲದ ಏನ್ ಅಲ್ಲಿ ಹೋಗಿ ಇಂಟರ್ನ್ಯಾಷನಲ್ ಲೆವೆಲ್ ಹೋಗಿ ಫಾರಿನ್ ಹೋಗಿ ನಮ್ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ. ನರೇಂದ್ರ ಮೋದಿ ಏನ್ ಬಂದಿದ್ದಾರೆ ಅವರಿಂದ ಇವತ್ತು ನಮ್ಮ ದೇಶ ಏನು ಅಂತ ಇಡೀ ಪ್ರಪಂಚ ಗೊತ್ತಾಗಿದೆ. ಇಲ್ಲಿ ಎಮ್ ಎಲ್ ಎ ಬಗ್ಗೆ ಏನ್ ಹೇಳ್ತೀರಾ? ಎಮ್ ಎಲ್ ಎ ಬಗ್ಗೆ ಪರವಾಗಿಲ್ಲ, ಒಳ್ಳೆ ಕೆಲಸಗಳು ಮಾಡಿಸ್ತಾರೆ. ನಿಮ್ಗೇನಾದ್ರೂ ಅವರಿಂದ ಹೆಲ್ಪ್ ಆಗ್ಬೇಕಾ? ಹೆಲ್ಪ್ ಆಗ್ಬೇಕಾಯ್ತು. ಏನಾಗ್ಬೇಕು ಹೇಳಿ? ಒಂದು ಅಂಗಡಿಗೆ ಲೈಸೆನ್ಸ್ ಮಾಡಿಸ್ಕೊಟ್ರೆ ನಮ್ಗೆ ಒಳ್ಳೇದಾಗುತ್ತೆ. ಫುಟ್ಪಾತ್ ನಾವು ಬೇರೆ ಫುಟ್ಪಾತ್ ಮೇಲೆ ಇದೀವಿ, ಅದರಿಂದ ಅವರು ಮಾಡಿಸ್ಕೊಡ್ತಾರೋ ಇಲ್ವಾ ಅಂತ ನಮ್ಗೆ ಇದಾಗ್ಬಿಡುತ್ತೆ. ಕರ್ನಾಟಕದ ಚುನಾವಣೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಿಮಗೆ ರಾಜಕೀಯದಲ್ಲಿ ಆಸಕ್ತಿ ಇದೆಯಾ? ಆಸಕ್ತಿ ಏನಿಲ್ಲ, ಒಳ್ಳೆ ವ್ಯಕ್ತಿಗೆ ಹಾಕ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಯಾರು ಒಳ್ಳೆ ವ್ಯಕ್ತಿ? ಯಾರು ಯಾರು ಅಂದ್ರೆ, ಯಾರು ಒಳ್ಳೆ ಇದು ಜನಕ್ಕೆ ಇದು ಮಾಡ್ತಾರೋ ಸ್ಪಂದಿಸ್ತಾರೋ ಅವ್ರು ಒಳ್ಳೆ ವ್ಯಕ್ತಿ ಅಂತ ಅನ್ಕೊಳ್ತೀನಿ. ಯಾವ ಪಕ್ಷ ಆಡಳಿತಕ್ಕೆ ಬರ್ಬೇಕು ನಿಮ್ಗೆ? ನಿಮಗೆ ಬಿಜೆಪಿ ಬರ್ಬೇಕು ಅಂತ ಇಷ್ಟ. ಬಿಜೆಪಿ ಬಿಜೆಪಿ ನರೇಂದ್ರ ಮೋದಿ ಇರೋದ್ರಿಂದ ಸೊ ಒಳ್ಳೆ ಇದು ಮಾಡ್ತಾರೆ, ಪ್ರತಿಯೊಂದು ಇದು ಮಾಡ್ತಾ ಇದಾರೆ. ಸೊ ಹಾಗಾಗಿ ಬಿಜೆಪಿ ಬಂದ್ರೆ ಒಳ್ಳೇದು ಅಂತ ನನ್ನ. ಬೊಮ್ಮಯ್ಯ ಅವರು ಚೆನ್ನಾಗಿ ಆಡಳಿತ ನಡೆಸ್ತಾರೆ ಅಂತ ನಡೆಸ್ತಾ ಇದಾರೆ ಮೇಡಮ್. ಸೊ ಏನ್ ಅನ್ಸುತ್ತೆ, ಬ್ಯಾಟರಾಯನ್ಪುರ ವಿಧಾನಸಭಾ ಕ್ಷೇತ್ರ ನಿಮಗೆ ಎಷ್ಟು ಡೆವಲಪ್ ಆಗಿದೆ, ಇನ್ನು ಏನೇನ್ ಡೆವಲಪ್ ಆಗ್ಬೇಕು? ಇನ್ನು ಆಗ್ಬೇಕು ಮೇಡಮ್, ರೋಡ್ ಎಲ್ಲ ಗುಂಡಿ ಗುಂಡಿಗಳಿದೆ, ಇನ್ನೂ ಆಗ್ತಾ ಇದೆ, ಇನ್ನೂ ಆಗ್ಬೇಕು, ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ಬೇಕು. ಪದೇ ಪದೇ ಮತ್ತೆ ಬಗೆಯೋದು, ಮಾಡಿದ ತಕ್ಷಣ ಅದೇ ಮತ್ತೆ ಗುಂಡಿ. ಸೊ ಕೃಷ್ಣ ಬೈರೇಗೌಡರ ಬಗ್ಗೆ ಏನ್ ಹೇಳ್ತೀರಾ? ಕೆಲಸ ಮಾಡಿದಾರಾ? ಮಾಡಿದ್ದಾರೆ ಮೇಡಮ್, ಪರವಾಗಿಲ್ಲ, ಮಾಡಿದ್ದಾರೆ, ಇನ್ನು ಮಾಡ್ಬೇಕು. ಹೆಂಗ ಅನ್ಸುತ್ತೆ ಸರ್ ನಿಮ್ಗೆ ಇದು ಬ್ಯಾಟರಾಯನ್ಪುರ ವಿಧಾನಸಭಾ ಕ್ಷೇತ್ರ? ಬ್ಯಾಟರಾಯನ್ಪುರ ವಿಧಾನಸಭಾ ಕ್ಷೇತ್ರ ನೋಡಿದ್ರೆ ಇವಾಗ ಇವಾಗ ಎಲ್ಲ ತಾರ ಆಗ್ತಾ ಇದಾರೆ. ಎಲೆಕ್ಷನ್ ಮೊದ್ಲೆಲ್ಲ ರೋಡ್ ಎಲ್ಲ ಹಳ್ಳ ದಿಣ್ಣೆ ಎಲ್ಲ ರೋಡ್ಗಳು ಹಂಗೆ ಇತ್ತು. ಈಗ ಎಲೆಕ್ಷನ್ ಬಂತು ಅಂತ ಮಾಡ್ತಾ ಇದಾರೆ. ಅವ್ರ್ಯಾರು ಕೃಷ್ಣ ಬೈರೇಗೌಡ ಅವ್ರೇನ ಇವಾಗ ಯಾಲಿ ಇದು ಅವ್ರೇನು ನೋಡಿಲ್ಲ ಈ ಕಡೆ ಬಂದದ್ ನಾವು. ಹೌದಾ? ಬರೀ ಬ್ಯಾಟರಾಯನ್ಪುರ ಅಂದ್ರೆ ಅವರು ಸಾಕಾರ ನಗರ, ಅಲ್ಲಿ ಇಲ್ಲಿ ಮಾತ್ರ ನೀಟಾಗಿದೆ. ಈ ಕಡೆ ಎಲ್ಲ ರೋಡ್ ಇಲ್ಲ, ಏನು ಇಲ್ಲ. ಈ ಕಡೆ ಎಲ್ಲ ರೋಡ್ ತುಂಬಾ ಪ್ರಾಬ್ಲಮ್ ಇದೆ, ಎಲ್ಲ ಹಳ್ಳ ದಿನಗಳು, ಇಲ್ಲಿ ಕಡೆ ಟ್ರಾಫಿಕ್ ತುಂಬಾ ಟ್ರಾಫಿಕ್ ಆಗ್ತಾ ಇರ್ತದೆ. ಏನನ್ಸುತ್ತೆ ಬ್ಯಾಟರಾಯನ್ಪುರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಹೆಂಗಿದೆ ಈ ಸಲ ಕರ್ನಾಟಕದಲ್ಲಿ ಚುನಾವಣೆಯ ಕಾವು? ಈಗ ಪರಿಸ್ಥಿತಿ ಬಿಜೆಪಿ ಅವರು ರೇಸ್ ಅಲ್ಲಿ ಇದಾರೆ, ನಾನ್ ತಿಳಿದಂಗೆ ಆ ತರ ಇದೆ ಇವಾಗ ಪೊಸಿಷನ್. ಕೃಷ್ಣ ಬೈರೇಗೌಡರು ಹೆಂಗ್ ಕೆಲಸ ಮಾಡಿದಾರೆ ಇಲ್ಲಿ ಮೇಡಮ್? ಅದು 50% ಮಾಡೋರ್ ಅನ್ಸುತ್ತೆ. ನಮ್ಗೇನು ಇಲ್ಲಿ ಅನ್ಸಿಲ್ಲ. ಇಲ್ಲಿ ಈಗ ನನ್ ನೋಡ್ದಂಗೆ ಒಂದ 3 ಸರಿ ಗೆದ್ದವ್ರೆ, ಈಗ ತಾರ ಆಗಿದೆ ನನ್ ತಿಳ್ದಂಗೆ. ಅದ್ರ ಮುಂಚೆ ನಾನು ನೋಡಿಲ್ಲ ತಾರ ಹಾಕಿರೋದು. ನೀವು ಬೇಕಾದ್ರೆ ನೀವು ಚಾಮುಂಡಿ ಸಲಹೆ ಈ ಕಡೆ ಬಸವ ಸಮಿತಿಯಲ್ಲಿ ಆ ಕಡೆ ನೋಡಿ, ಒಂದ್ ಕಡೆ ಹಾಕವ್ರೆ ಇನ್ನೊಂದ್ ಕಡೆ ಪರವಾಗಿಲ್ಲ. ಇನ್ನ ಮುಂದೆ ಹಂಗೆ ಹಾಕ್ತಾ ಇದ್ರೆ ಜನ ಗುರುತಿಸ್ತಾರ, ಅವಾಗ ಹಾಕ್ತಾರ ಓಟ್ ಅಲ್ವಾ? ಬ್ಯಾಟರಾಯನ್ಪುರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಏನ್ ಹೇಳ್ತೀರಾ ಸರ್? ಹೆಂಗಿದೆ ನಿಮ್ ಏರಿಯಾ, ಹೆಂಗಿದೆ ಡೆವಲಪ್ಮೆಂಟ್, ಹೆಂಗಾಗಿದೆ? ನಮ್ಮ ಏರಿಯಾ ಬಂದು ಡೆವಲಪ್ಮೆಂಟ್ ಕೃಷ್ಣ ಬೈರೇಗೌಡರು ಚೆನ್ನಾಗಿ ಮಾಡಿದ್ದಾರೆ. ಯಾರು ಸಿ ಎಂ ಆಗ್ಬೇಕು ಸರ್? ಇವಾಗ ಸಿಕ್ಕಾಪಟ್ಟೆ ಜನ ಫೈಟ್ ಮಾಡ್ತಾ ಇದಾರೆ ಕಾಂಗ್ರೆಸ್ ಅಲ್ಲಿ, ಯಾರು ಸಿ ಎಂ ಆಗ್ಬೇಕು? ಕಾಂಗ್ರೆಸ್ ಅಲ್ಲಿ ಬಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಸಾಹೇಬ್ರಾದ್ರೂ ಪರವಾಗಿಲ್ಲ, ಸಿದ್ದರಾಮಯ್ಯನವರಾದ್ರೂ ಪರವಾಗಿಲ್ಲ.
ಬಿಜೆಪಿ ಮಾತ್ರ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲೂ ಬರಬಾರದು, ಕೇಂದ್ರದಲ್ಲೂ ಬರಬಾರದು. ಯಾಕೆ ಬರಬಾರದು ಬಿಜೆಪಿ ಮೇಡಮ್? ಬಂದಿ ಅಚ್ಚೆ ದಿನ ಅಂತ ಹೇಳಿದ್ರು, ಅಚ್ಚೆ ದಿನ ನಮ್ಗೆ ಯಾವ ಅಚ್ಚೆ ದಿನ ಬಂದಿದೆ? ಏನು ಮೋದಿ ಅವ್ರು ಹೇಳಿದ್ರು, ನಾ ಕಾವುಂಗ ನಾ ಕಾಣೆದುಂಗ ಅಂದ್ರು. ಎಲ್ಲಾರು ಅವ್ರವ್ರದ್ದು ಹೊಟ್ಟೆ ತುಂಬಿಸ್ಕೊಂತಾನೆ ಇದ್ದಾರೆ. ಹಂಗಾಗಿ ರಾಜ್ಯದಲ್ಲೂ ಸರಿ ಕೇಂದ್ರದಲ್ಲೂ ಸರಿ ಬಿಜೆಪಿ ಮಾತ್ರ ಆಡಳಿತಕ್ಕೆ ಬರಲೇಬಾರದು. ಓಕೆ, ಥ್ಯಾಂಕ್ ಯು ಸರ್. ವಾಟ್ ಇಸ್ ಯುವರ್ ಒಪಿನಿಯನ್ ಆನ್ ಬ್ಯಾಟರಾಯನಪುರ ಕಾನ್ಸ್ಟಿಟ್ಯೂಯನ್ಸಿ? ಬ್ಯಾಟರಾಯನಪುರ ಕಾಂಗ್ರೆಸ್ ಆಲ್ವೇಸ್ ಗೌಡರು ಚೆನ್ನಾಗಿ ಮಾಡ್ತಾರೆ. ಹೆಂಗೆ ಕೆಲಸ ಮಾಡಿದ್ದಾರೆ? ಎಲ್ಲ ರೋಡ್ಸ್ಗಳು ಅಲ್ಲಿ ನೋಡಿ, ಹೊಸತು ಇಲ್ಲೆಲ್ಲ ಇದು ಹಾಕಿದ್ರಲ್ಲ ಪಾರ್ಕ್ಗಳಲ್ಲಿ ಮಕ್ಕಳು ಆಟ ಆಡಲಿಕ್ಕೆ, ಇದೆಲ್ಲ ತುಂಬ ಚೆನ್ನಾಗಿದೆ, ತುಂಬ ಅನುಕೂಲ ಮಾಡಿದ್ದಾರೆ. ಅಂದರೆ ರೋಡ್ಸ್ ಎಲ್ಲ ಸ್ವಲ್ಪ ಇಂಪ್ರೂವ್ ಮಾಡ್ಬೇಕು ಇನ್ನೊಂದು ಸ್ವಲ್ಪ, ಬಟ್ ಚೆನ್ನಾಗಿ ಮಾಡ್ತಿದ್ದಾರೆ, ವರ್ಕ್ ಮಾಡ್ತಿದ್ದಾರೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪವರ್ ಟಿವಿ ವಿಶೇಷವಾಗಿ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಇದು. ಆಟೋ ರಿಪೋರ್ಟರ್, ಆಟೋ ರಿಪೋರ್ಟರ್ ಮೂಲಕ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಕೃಷ್ಣ ಬೈರೇಗೌಡರು, ಹಾಲಿ MLA ಅವರು, ಸೊ ಈ ಬಾರಿನೂ ಅವರು ಗೆಲ್ಲುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕೆಂದ್ರೆ ಅನೇಕ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಒಬ್ಬೊಬ್ಬ ಮತದಾರರ ಒಪಿನಿಯನ್ ಒಂದೊಂದು ರೀತಿ ಇತ್ತು. ಸೊ ಇದಿಷ್ಟು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಆಟೋ ರಿಪೋರ್ಟರ್ ಮೂಲಕ ಗ್ರೌಂಡ್ ರಿಪೋರ್ಟ್ ಅನ್ನ ನೋಡಿದ್ವಿ. ಸೊ ನೋಡ್ತಾರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.